ನೆಕ್ಸ್ಟ್ ಕ್ವಶನ್ ನೋಡಿ. ಒಂದು ಗ್ಯಾರೇಜ್ ಅಂಗಡಿಯಲ್ಲಿ ಕಾರುಗಳು ಮತ್ತು ಆಟೋ ರಿಕ್ಷಾಗಳು ಸರ್ವಿಸ್ ಮಾಡಲು ಗ್ಯಾರೇಜಿಗೆ ಬಂದಿರ್ತಾವ. ಅವುಗಳು ಒಟ್ಟು ಚಕ್ರ 120 ಆಗಿದ್ದು ಮತ್ತು ಇಂಜಿನ್ಗಳ ಸಂಖ್ಯೆ 35 ಆದರೆ ಅಲ್ಲಿ ಅಲ್ಲಿದ್ದ ಒಟ್ಟು ಕಾರು ಮತ್ತು ಆಟೋ ರಿಕ್ಷಾಗಳ ಸಂಖ್ಯೆ ಎಷ್ಟು ಅಂತ ಕೇಳಿ. ಇದು ಫಸ್ಟ್ ಅರ್ಥ ಮಾಡ್ಕೋಬೇಕು ನಾವು ಏನ್ ಕೇಳೋಣ. ಫಸ್ಟ್ ಕಾರು ಮತ್ತು ಆಟೋ ರಿಕ್ಷಾಗಳು ಕೇಳ. ಮೊದಲ ಆ ಕಾರಿನ ಕೂನ್ ಹಿಡಿಬೇಕು, ಆಮೇಲೆ ಆಟೋದು ಗುರುತು ಹಿಡಿಬೇಕು. ಇನ್ನ ಇಲ್ಲಿ ನೋಡಿ ಹೆಂಗ್ ಮಾಡ್ಬೇಕಂತಂದ್ರ, ಕಾರಿಗೆ ಚಕ್ರ ಇಟ್ಟಿರ್ತಾವ 4 ಇರ್ತಾವ. ಇನ್ನ ಆಟೋ ರಿಕ್ಷಾಗಳಿಗೆ ಎಷ್ಟು ಇರ್ತಾವ್ರಿ? ಆಟೋ ರಿಕ್ಷಾಗಳಿಗೆ 3 ಇರ್ತಾವ. ಇಲ್ಲ ಏನ್ ಮಾಡ್ಬೇಕು, ಫಸ್ಟ್ ಆಟೋ ರಿಕ್ಷಾಗಳ ಕಾಲ್ ಎಷ್ಟು ಇರ್ತಾವ? 3 ಇರ್ತಾವ. ಇದು ಅಷ್ಟು ಎಷ್ಟು ಕೇಳನ್ ಇಲ್ಲಿ, ಅಷ್ಟು ಇಂಜಿನ್ಗಳ ಸಂಖ್ಯೆ ಎಷ್ಟದಾವ? ಇಂಜಿನ್ಗಳ ಸಂಖ್ಯೆ 35 ಅದಾವ. 35 ಆಯ್ತಾ? 35, 35 ಮೂರಲ್ಲಿ ಎಷ್ಟೈತ್ರಿ? 105 ಆಯ್ತು. ಇನ್ನಿ 100 ಒಟ್ಟು ಚಕ್ರಗಳು ಎಷ್ಟದಾವ? 120 ಅದಾವ. ಈಗ ಆಲ್ರೆಡಿ 3 ಚಕ್ರ ತೊಗೊಂಡಿದ್ವಿ, 3 ಚಕ್ರ ತೊಗೊಂಡ ಕಿಶಿಂದ 105 ಆಗಿದೆ. ಇಲ್ಲಿ 120ರದಾಗ 105 ಹೋದರೆ 15 ಉಳಿಯುತ್ತದೆ. ಇದೇ ಎಕ್ಸ್ಟ್ರಾ ಒಂದು ಚಕ್ರ ಆಗಿರುತ್ತದೆ. ಎಕ್ಸ್ಟ್ರಾ ಒಂದು ಚಕ್ರ ಅದ್ರದ್ದಾಗಿರ್ತದೆ ಅಂತಂದ್ರೆ ಅದು ಕಾರಿಂದ ಆಗಿರುತ್ತದೆ, ಕಾರಿಂದ ಆಗಿರ್ತದೆ. ಇಷ್ಟು ಕಾರಿನ ಕೋನ್ ಹಿಡಿದು ಗೊತ್ತು ಮಾಡಿದ್ವಿ ಅಂತಂದ್ರೆ ನಾವು ಆಟೋ ರಿಕ್ಷಾಗಳದು ನೋಡೋದು ಅವಶ್ಯಕತೆ ಇಲ್ಲ. ಇಲ್ಲಿ 15 ಎಲ್ಲದ ನೋಡ್ರಿ, ಇಲ್ಲಿ 15 ಐತಿ, ಇಲ್ಲಿ 15 ಐತಿ. ಇಲ್ಲಿ ಹೆಂಗ್ ಕೇಳೋಣ, ಫಸ್ಟ್ ಕಾರ್ ಕೇಳೋಣ. ಇಲ್ಲಿ ಫಸ್ಟ್ ಕಾರ್ದೈತಿ, ಇಲ್ಲಿ ಲಾಸ್ಟ್ ಕಾರ್ದೈತಿ, ಅದ್ರ ಸಲುವಾಗಿ ಇದನ್ನ ಆನ್ಸರ್ ಆಗಿ ಮಾಡ್ತೀವಿ. ಕರೆಕ್ಟ್ ಆನ್ಸರ್ ಆದ ಇರುತ್ತೆ. ಹೆಂಗ್ ಕುಂದಿಬೇಕು ಅಂತಂತಂದ್ರೆ, ಫಸ್ಟ್ ಕಾರು ಇದು 15, 15 ಎಷ್ಟು ಕಾರ್ ಚಕ್ರ ಇರ್ತಾವ? 4 ಚಕ್ರ ಇರ್ತಾವ. 15 ನಾಲ್ಕಲೆ 60. ಇನ್ನ ಆಟೋ ರಿಕ್ಷಾ, ಆಟೋ ರಿಕ್ಷಾ ಎಷ್ಟದಾವ? 20 ಅದಾವ. 20 ಅದಾವ. ಅವು ಚಕ್ರ ಎಷ್ಟಿರ್ತಾವ? 3 ಇರ್ತಾವ. 23ಲೆ 60, 60 120. ಒಟ್ಟು ಚಕ್ರಗಳ ಸಂಖ್ಯೆ 120. ನಾವು ಇದನ್ನ ಆಪ್ಷನ್ ಪ್ರಕಾರ ಕೂಡ ಮಾಡ್ಬೋದು. ಹೆಂಗ್ ಮಾಡ್ಬೇಕು ಅಂತಂತಂದ್ರೆ, ಇಲ್ಲಿ ಆಪ್ಷನ್ ಗಳು ಹೆಂಗ್ ಕೊಟ್ಟ ಅಂತಂದ್ರೆ, ಎಲ್ಲಾ ಆಪ್ಷನ್ ಕೂಡಿ ಇಂಜಿನ್ಗಳ ಸಂಖ್ಯೆನೆ 35 ಆಗ್ತಾವ ನೋಡಿ. ಇಲ್ಲಿ 15, 28, 35, 20, 15 ಎಷ್ಟು? 35. ಇದ 35 ಎಷ್ಟು? 35. 10, 25 ಎಷ್ಟು? 35. ಇದನ್ನ ಫಸ್ಟ್ ಆಪ್ಷನ್ ನೋಡ್ಬೇಕು. ಕಾರ್ ಫಸ್ಟ್ ಕಾರ್ ಕೇಳೋಣ, ಆಮ್ಯಾಗ ಇಲ್ಲಿ ಆಟೋ ಕೇಳೋಣ. ಕಾರಂದು 15, ಆಟೋದು 20. ಕಾರಿನ ಚಕ್ರ ಎಷ್ಟಿರ್ತಾವ್ರಿ? 4 ಇರ್ತಾವ. 15 ನಾಲ್ಕಲೆ 60. ಆಟೋ ರಿಕ್ಷಾದ ಎಷ್ಟು ಕೇಳೋಣ? 20 ಕೇಳೋಣ. ಆಟೋ ರಿಕ್ಷಾ ಚಕ್ರಗಳಿರ್ತಾವ 3 ಇರ್ತಾವ. 23ಲೆ 60, 60 120. ಇದು ಆನ್ಸರ್ ಆಗಿತ್ತು. ಇನ್ನ ಇದು ಫಸ್ಟ್ ಇದ್ದಿತ್ತಿಲ್ಲ, ಇದು ಲಾಸ್ಟ್ ಇತ್ತು. ಫಸ್ಟ್ ಇಂದ ನೋಡ್ಬೇಕಂದ್ರೆ ಇದು ಫಸ್ಟ್ ಇತ್ತು ಅಂತಂದ್ರೆ, ಕಾರು ಮತ್ತು ಆಟೋ. ಕಾರ್ ಎಷ್ಟದ? 20. ಆಟೋ ಎಷ್ಟದ? 15. 15 ಆಯ್ತಾ? 24 ಎಷ್ಟ್ರಿ? 4 2 8, 0 0. ಇನ್ನ ಆಟೋ ರಿಕ್ಷಾಗಳಿಗೆ 3 ಚಕ್ರ ಇರ್ತಾವ. 13ಲೆ 45. 80 45 ಎಷ್ಟಾಗುತ್ತೆ? 125 ಆಗುತ್ತೆ. ಇದು ರಾಂಗ್ ಆನ್ಸರ್ ಆಗುತ್ತೆ. ಆಪ್ಷನ್ ವೈಸ್ ಕೂಡ ನಾವು ಮಾಡ್ಬೋದು. ಆಯ್ತಾ? ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ಶಿವರಾಜನು ಒಂದು ಕೆಲಸ 5 ದಿನದಲ್ಲಿ ಮಾಡುವನು ಮತ್ತು ಪ್ರದೀಪನು ಅದೇ ಕೆಲಸವನ್ನು 10 ದಿನದಲ್ಲಿ ಮಾಡುವನು. ಇವರು ಇಬ್ಬರು ಸೇರಿ ಒಟ್ಟಿಗೆ ಕೆಲಸ ಮಾಡಲು ಪ್ರಾರಂಭಿಸಿದ 3 ದಿನಗಳ ನಂತರ ಶಿವರಾಜನು ಆ ಕೆಲಸವನ್ನು ತೊರೆದನು. ಹಾಗಾದರೆ ಉಳಿದ ಕೆಲಸ ಪ್ರದೀಪನು ಎಷ್ಟು ದಿನಗಳಲ್ಲಿ ಮಾಡುವನು ಅಂತ ಕೇಳ್ಯಾರ. ಇದರಲ್ಲಿ ನಾವು 2 ಕ್ವಶನ್ ಕೇಳೋಣ. ಫಸ್ಟ್ ಕ್ವಶನ್ ನೋಡ್ರಿ, ಫಸ್ಟ್ ಕ್ವಶನ್, ಪ್ರದೀಪ ಉಳಿದ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡುವನು? ಸೆಕೆಂಡ್, ಪ್ರದೀಪನು ಒಟ್ಟು ಎಷ್ಟು ದಿನ ಕೆಲಸ ಮಾಡುವನು ಅಂತ ಕೇಳ್ಯಾರ. ಈ ಕೆಲಸ ಮತ್ತು ವೇಳೆ ಕೆಲಸದ ಮೇಲಿನ ಪ್ರಶ್ನೆ ಬರ್ತದೆ. ನಾವು ಫಸ್ಟ್ ಏನ್ ಮಾಡ್ಬೇಕಂದ್ರೆ ಎಲ್ ಸಿ ಎಂ ತಕೋಬೇಕು. ಇನ್ನ 5 ಮತ್ತು 10 ಎಲ್ ಸಿ ಎಂ ಎಷ್ಟು ಅಂತಂದ್ರೆ, ಇದು 5 ಮಗ್ಗೆಗೂ ಹೋಗಿರ್ಬೇಕು, 10 ಮಗ್ಗೆಗೂ ಹೋಗಿರ್ಬೇಕು, ಅದೇ ಎಲ್ ಸಿ ಎಂ ಆಗಿರುತ್ತೆ. ಹೆಂಗ 5 1 5 5 2 10, 2 1 2 1 1, 5 2 8 10, ಇದು ಎಲ್ ಸಿ ಎಂ ಆಗಿರುತ್ತದೆ. ಎಲ್ ಸಿ ಎಂ ಎಷ್ಟ್ರಿ? 10. ಇಲ್ಲಿ ಶಿವರಾಜ, ಇಲ್ಲಿ ಪ್ರದೀಪ್. ಶಿವರಾಜ ಎಷ್ಟು ದಿನದಿಂದ ಮಾಡ್ಯಾನ? 5 ದಿನದಾಗ ಮಾಡ್ಯಾನ. ಪ್ರದೀಪ್ ಎಷ್ಟು ದಿನದಾಗ ಮಾಡ್ಯಾನ? 10 ದಿನದಲ್ಲಿ ಮಾಡೋನು. 5 2 5 ಎಷ್ಟ್ಲೆ ಆತ್ರಿ? 5 2 10.
ಇನ್ನ ಪ್ರದೀಪ ಹತ್ತು ಒಂದ್ಲೇ ಹತ್ತು. ಪ್ರದೀಪ ದಿನ ಒಂದ್ ಕೆಲಸ ಮಾಡಿದ್ರ ಶಿವರಾಜನು ಒಂದ್ ದಿನಕ್ಕ ಎರಡ್ ಕೆಲಸ ಮಾಡ್ತಾನ. ಅಂದ್ರೆ ಇವ್ರಿಬ್ರು ಮಂದಿ ಸೇರಿ ಒಂದ್ ದಿನಕ್ಕೆ ಎಷ್ಟ್ ಕೆಲಸ ಮಾಡ್ತಾರ? ಮೂರ್ ಕೆಲಸ ಮಾಡ್ತಾರ. ಇವ್ರಿಬ್ರು ಮಂದಿ ಸೇರಿ ಒಂದ್ ದಿನಕ್ಕೆ ಮೂರ್ ಮಾಡಿದ್ರ ಮೂರ್ ದಿನಕ್ಕ ಎಷ್ಟ್ ಕೆಲಸ ಮಾಡ್ತಾರ? ಅಂದ್ರ ಒಂಬತ್ತು ಕೆಲಸ ಮಾಡ್ತಾರ. ಇಲ್ಲಿ ಒಟ್ಟು ಕೆಲಸ ಎಷ್ಟದ? ಹತ್ತದ. ಹತ್ತರಲ್ಲಿ ಒಂಬತ್ತು ಹೋದ್ರೆ ಎಷ್ಟು ಉಳಿತು? ಒಂದು ಉಳಿತು. ಇನ್ನು ಪ್ರದೀಪ ಇಲ್ಲೇನ್ ಕೇಳೋಣ, ಪ್ರದೀಪನು ಉಳಿದ ಕೆಲಸವನ್ನು ಎಷ್ಟು ದಿನದಲ್ಲಿ ಮಾಡೋನು? ಪ್ರದೀಪ ದಿನ ಎಷ್ಟು ಕೆಲಸ ಮಾಡ್ತಾನ್ರಿ? ಒಂದೇ ಕೆಲಸ ಮಾಡ್ತಾನ. ಹಾಗಾಗಿ